नमस्कार एल्लरिगू ना डॉक्टर गिरीजा सीनियर डेंटल सर्जन पार्थ डेंटल क्लिनिक दासरहल्लि ब्रांच बैंगलूर इवत्तु नानु एजुकेशनल वीडियोदल्लि मातड़बेकु अंदुकोंडिरोदु अलैनस बग्गे तुंबा जनक्के अलैनस अंद्रेने एनु अंत गोत्तिरल्ल आमेले याके माडिस्कोबेकु याके अदु ई तुंबा उपयोग आगुत्ते अंत नानु इवत्तु तिळिस्कोळ्तीनि एष्टोंदु जन मक्कळिगे हल्लु सोट्टोंबट्ट इरुत्ते क्रिकेट इरुत्ते माल अलैन्ड इरुत्ते ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರಲ್ಲ ಕ್ರಿಕೆಟ್ ಮಾಲ ಲೈನ್ ಅಂದರೆ ಉಬ್ಬಿರ್ಬೋದು ಅಥವಾ ಸುಟ್ಟಂಬಟ್ಟ ಇರ್ಬೋದು ಗ್ಯಾಪ್ ಇರ್ಬೋದು ಆ ಥರ ಇದ್ದಿರುತ್ತೆ. ಆಮೇಲೆ ಅದು ಏನಾಗುತ್ತೆ ಅಂದರೆ ಈ ಥರದ್ದು ನಾವು ಯೂಶ್ವಲಿ ಡಾಕ್ಟರ್ಸ್ ಹತ್ರ ಹೋದಾಗ ನಾವೇನಂತ ಕೇಳ್ತೀವಿ, ಕ್ಲಿಪ್ ಹಾಕಿಸ್ಬೇಕು ಇಲ್ಲ ಬ್ರೇಸಸ್ ಹಾಕಿಸ್ಬೇಕು ಅಂತ ಹೇಳ್ತೀವಿ. ಆದರೆ ಮಕ್ಳಿಗೆ ಏನು ಅನಿಸುತ್ತೆ ಅಂತಂದರೆ ಆಮೇಲೆ ದೊಡ್ಡವ್ರಿಗೂ ಈಗ ಯಾಕೆ ಬ್ರೇಸಸ್ ಅಂದರೆ ಕೆನ್ನೆಗೆ ಇದಾಗುತ್ತೆ, ಹುಳುಕಲ್ಲ ಜಾಸ್ತಿ ಆಗ್ಬೋದು, ಯಾಕೆಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಏನು ಬೇಕಾದರೂ ಅದನ್ನು ತಿನ್ನೋಕ್ಕಾಗಲ್ಲ, ಯಾವಾಗಲೂ ಬಾಯಲ್ಲಿರುತ್ತೆ, ಮಂತ್ಲಿ ವಿಸಿಟ್ಸ್ ಇರುತ್ತೆ ಡಾಕ್ಟರ್ ಹತ್ರ, ವಯರ್ ಚೇಂಜ್ ಮಾಡಬೇಕು ಆ ಥರ ಅದೆಲ್ಲ ಇರುತ್ತೆ, ಆಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಅಂಶ ಇರುತ್ತೆ. ಈಗ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಅಲೈನರ್ಸ್, ಕ್ಲಿಯರ್ ಅಲೈನರ್ಸ್ ಈ ಥರ ಇರುತ್ತೆ. ಇದು ಆಲ್ಮೋಸ್ಟ್ ಇನ್ವಿಸಿಬಲ್ ಕಾಣುತ್ತಾ, ಇದು ಜಲಿ ಥರ ಇರುತ್ತೆ, ಆಲ್ಮೋಸ್ಟ್ ಇನ್ವಿಸಿಬಲ್. ಇದನ್ನು ನಾವು ಮಾಡಿಸ್ಬೋದು. ಇದರಲ್ಲಿ ಏನೇನು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಒಂದು, ಇದರಲ್ಲಿ ಫಾಸ್ಟಾಗುತ್ತೆ, ಆಮೇಲೆ ಅದರಲ್ಲಿ ಮೆಮೊರಿ ಇರುತ್ತೆ, ಸೊ ಫಾಸ್ಟಾಗುತ್ತೆ. ಆಮೇಲೆ ಎಲ್ಲ ಸೆಟ್ಸು ನಿಮಗೆ ಮುಂಚೆನೇ ಕೊಡೋದ್ರಿಂದ ನಿಮಗೆ ಮಂತ್ಲಿ ವಿಸಿಟ್ಸ್ ಕೂಡ ಇರಲ್ಲ. ಈಗ ಅಕಸ್ಮಾತ್ ಕ್ಲಿಪ್ ಟ್ರೀಟ್ಮೆಂಟ್ ಬ್ರೇಸಸ್ಸಲ್ಲಿ ನಿಮಗೆ ಒಂದೂವರೆ ವರ್ಷ ಎರಡು ವರ್ಷ ತೊಗೊಳ್ಳೋದಾದರೆ ಇದು 6-8 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ ಟ್ರೀಟ್ಮೆಂಟು. ಆಮೇಲೆ ಇದು ನೋಡೋಕ್ಕೂ ಕಾಣಲ್ಲ, ಸೊ ನೀವು ಕಾನ್ಫಿಡೆಂಟಾಗಿ ಹೋಗ್ಬೋದು, ಜನನ ಮೀಟ್ ಮಾಡ್ಬೋದು, ಫಂಕ್ಷನ್ಸು ಮೀಟಿಂಗ್ಸು ಎಲ್ಲ ಅಟೆಂಡ್ ಮಾಡ್ಬೋದು. ಆಮೇಲೆ ಇದು ಎಲ್ಲ ಒಂದೇ ಸಲ ಸಿಗೋದ್ರಿಂದ, ಸೆಟ್ಸು ಸಿಗೋದ್ರಿಂದ ನೀವು ಅಬ್ರಾಡ್ಗೆ ಹೋಗ್ಬೋದು ಇಲ್ಲ ಬೇರೆ ಯಾವುದೋ ಊರಲ್ಲಿದ್ದೀರಾ ಅಂದ್ರೂ ತೊಗೋಬೋದಾಗತ್ತೆ. ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ, ಈಗ ಎಸ್ಪೆಷಲಿ ಗರ್ಲ್ಸ್ ಅಥವಾ ಬಾಯ್ಸ್ ಮದುವೆ ಇದೆ ಅಂತಂದರೆ ಆರಾಮಾಗೆ ಮದುವೆನೂ ಮಾಡ್ಕೋಬೋದು, ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಇದು ಕ್ಲಿಯರ್ ಇರೋದ್ರಿಂದ ಕಾಣಿಸೋದಿಲ್ಲ, ಫಂಕ್ಷನ್ಸ್ ಫೋಟೋದಲ್ಲೂ ಕಾಣಲ್ಲ. ಆಮೇಲೆ ಇದು ತೆಗೆದು ಊಟ ಮಾಡೋದ್ರಿಂದ ತುಂಬ ಅನುಕೂಲವಾಗಿರುತ್ತೆ, ಏನು ಬೇಕಾದರೂ ತಿನ್ಬೋದು, ಆ ಫ್ಲೆಕ್ಸಿಬಿಲಿಟಿನೂ ಇರುತ್ತೆ, ಆಮೇಲೆ ಫಾಸ್ಟಾಗುತ್ತೆ. ಆಮೇಲೆ ಇದು ಯಾಕೆ ನಾವು ಬ್ರೇಸಸ್ ಹಾಕಿಸ್ಬೇಕು ಅಥವಾ ಕ್ಲಿಪ್ ಹಾಕಿಸ್ಬೇಕು ಅಥವಾ ಅಲೈನರ್ಸ್ಗೆ ಹೋಗಬೇಕು ಅಷ್ಟೊಂದು ಇಂಪಾರ್ಟೆಂಟಾ ನೀಟಾಗಿ ಅಲೈನ್ಮೆಂಟ್ ಆಗೋದು ಅಂದರೆ, ಹೌದು, ಯಾಕೆ ಅಂತಂದರೆ ನೀಟಾಗಿ ಅಲೈನ್ ಟೀತ್ ನೀಟಾಗಿ ಬ್ರಷ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು, ಆಮೇಲೆ ನೋಡೋಕ್ಕಷ್ಟು